ನಾವು ಸಣ್ಣವರಿದ್ದಾಗ ನಮಗೆ ಔಟಿಂಗ್ ಸ್ಪಾಟ್ ಅಂದರೆ ದೇವಸ್ಥಾನ ಅಲ್ಲಿ ಸುತ್ತಿ ಸುತ್ತಿ ಆಟ ಆಡ್ತಿದ್ವಿ ಅಲ್ಲಿ ನಂದಿಯು ನಮ್ಮ ಫೇವ್ರೇಟ್ ಜಾಗ ಈಗ ಅದರ ಬಗ್ಗೆ ಒಂದು ಪ್ರಶ್ನೆ ಇದೆ ನಂದಿಯನ್ನ ಏಕಿಟ್ಟಿದ್ದಾರೆ ಹಂಪಿ ಧರ್ಮಸ್ಥಳ ಹಳೇಬೇಡ್ನಂತಹ ಹಳೇ ದೇವಸ್ಥಾನಗಳಲ್ಲಿ ಮಾತ್ರ ಅಲ್ಲ ನಮ್ಮ ಈಶಾದಲ್ಲೂ ದೊಡ್ಡ ನಂದಿ ಇದೆ ಜನ ನಂದಿ ಕಿವಿಯಲ್ಲಿ ಮಾತಾಡೋದನ್ನು ನೋಡಿದ್ದೀವಿ ಆದರೆ ನಂದಿಗೆ ಏನಾದರೂ ಮಹತ್ವ ಇದೆಯಾ ಶಿವದೇವಾಲಯಗಳಲ್ಲಿ ನಂದಿ ಏನಕ್ಕೆ ಆ ಕಾಲದಲ್ಲಿ ಮೋಟರ್ ಸೈಕಲ್ ಎಲ್ಲ ಇಲ್ಲ ನಮ್ಮನಾಡಿನಲ್ಲಿ ಆಗ ಕುದುರೆಯೂ ಇರಲಿಲ್ಲ ಕುದುರೆ ಇದ್ರೂ ಬಹಳ ಕೊಳ್ಳಗಿನ ಕುದುರೆ ನಮ್ಮಲ್ಲಿ ಹೊರಗಿಂದ ಬಂದ ಮೇಲೆ ಈಗ ದೊಡ್ಡ ಕುದುರೆಗಳಿವೆ ಆದ್ರಿಂದ ಎತ್ತುಗಳನ್ನೇ ಬಹಳ ಜನ ಆಗ ಬಳಸ್ತಿದ್ರು ಶಿವನು ಅದರಲ್ಲೇ ಸಂಚರಿಸ್ತಿದ್ದ ಅಂತ ಹೇಳ್ತಾರೆ ಅವನ ಜೊತೆ ಸಂಪರ್ಕದಿಂದಾಗಿ ನೋಡಿ ಈ ಎತ್ತು ಅನ್ನೋದು ಕುದುರೆಗೆ ಬುದ್ಧಿ ಇದೆ ಆದರೆ ಈ ಮಟ್ಟದ ಭಾವನೆಗಳಿಲ್ಲ ಹಸುಗಳಲ್ಲಿ ಭಾವನೆಗಳು ಪ್ರಬಲವಾಗಿವೆ ಹಸುವಿಗೂ ಮನುಷ್ಯನಿಗೂ ಒಂದು ನಿಕಟತೆ ಇದೆ ಆದ್ರಿಂದಲೇ ನಮ್ಮಲ್ಲಿ ಅದನ್ನು ಕೊಲ್ಲಬಾರದು ತಿನ್ನಬಾರ್ದು ಅಂದರು ಒಂದೇನಂದ್ರೆ ಸಣ್ಣದ್ರಿಂದ ಅದರ ಹಾಲು ಕುಡಿತೀವಿ ಹಸುವಿನ ಹಾಲು ತಾಯಿ ಅಂತಾನೆ ನೋಡ್ತೀವಿ ಅದನ್ನ ಅದಷ್ಟೇ ಅಲ್ಲ ಭಾವನೆಗಳಲ್ಲಿ ಅದಕ್ಕೆ ಮನುಷ್ಯನಿಗೆ ಇರೋ ತರಹ ಭಾವನೆಗಳಿವೆ ಆದ್ದರಿಂದ ಅದರೊಂದಿಗೆ ಸ್ನೇಹದಿಂದ ನಡ್ಕೊಂಡ್ರೆ ಮನುಷ್ಯನಿಗೂ ಹಸಿವಿಗೂ ನಡುವೆ ಅನ್ಯೋನ್ಯ ಸಂಬಂಧ ಉಂಟಾಗುತ್ತೆ ಒಟ್ಟಿಗೆ ಸಂಚರಿಸಿ ಇಬ್ರು ಒಳ್ಳೆ ಸ್ನೇಹಿತರಾದರು ಇವನು ಒಳಗೆ ಹೋಗಿ ಹೀಗೆ ಕೂತ್ಬಿಟ್ಟ ನಂದಿ ಪಾಪ ಹೊರಗೆ ಕೂತ ಹೊರಗೆ ಕೂತು ತೂಕಡಿಸ್ಲಿಲ್ಲ ಪೂರ್ತಿ ಎಚ್ಚರದಿಂದ ಇದ್ದಾನೆ ಆದರೆ ಎಲ್ಲೇ ಇಲ್ಲದ ತಾಳ್ಮೆಯೊಂದಿಗೆ ಯಾವಾಗ ಮನುಷ್ಯನಲ್ಲಿ ಮುಂದೇನು ಮುಂದೇನು ಅನ್ನೋ ಕೊಸರಾಟ ಇಲ್ಲವಾಗುತ್ತೋ ಅದು ಧ್ಯಾನ ತಾನೆ ಏನಾಗುತ್ತೋ 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 ಅಂತ ಬರೀ ಹುಚ್ಚು ಓಡ್ತಿದೆ ಏನೇ ನಡೆದ್ರೂ ಸರಿ ಸುಮ್ಮನೆ ಇದ್ರೆ ಧ್ಯಾನ ತಾನೆ ಅವನು ಹಾಗಿದಾನೆ ಪಾಪ ಬಂದು ಕೂತ ಶಿವ ಹೊರಗೇ ಬರಲಿಲ್ಲ ಇವ ಅಲ್ಲೇ ಇದ್ದಾನೆ ಶಿವ ಬರೋವರೆಗೂ ಅವನು ಹೇಳಲ್ಲ ಅಲ್ಲೇ ಇರ್ತಾನೆ ನಿದ್ದೆ ಮಾಡಿಲ್ಲ ಎಚ್ಚರವಾಗಿದ್ದಾನೆ ಯಾವಾಗ ಬಂದರೂ ರೆಡಿ ಈ ಒಂದು ಗುಣ ಮನುಷ್ಯನಲ್ಲಿ ಬರಬೇಕು ಎಚ್ಚರವಾಗಿದ್ದಾನೆ ಆದರೆ ಈಗ ಬರಬೇಕು ಹೀಗಾಗಬೇಕು ಹಾಗಾಗಬೇಕು ಅಂತೆಲ್ಲ ಇಲ್ಲ ಯಾವಾಗಲೂ ರೆಡಿಯಾಗಿದ್ದಾನೆ ಆದರೆ ಉದ್ವೇಗ ಇಲ್ಲ ಉದ್ವೇಗ ಇಲ್ಲದೆ ಎಚ್ಚರದಿಂದ ಇಲ್ಲಿ ಕೂತ್ರೆ ಧ್ಯಾನ ತಾನೆ ಇದು ಕಾಯುವಿಕೆ ಎಲ್ಲೆ ಇಲ್ಲದೆ ಕಾಯುವಿಕೆ ಕಾಲಮಿತಿ ಇಲ್ಲದೆ ಹಾಗೇ ಕಾಯೋದು ಮನುಷ್ಯನಿಗೆ ಈ ರೀತಿ ಗುಣ ಬಂತು ಅಂದರೆ ಮುಂದೇನು ಅನ್ನೋ ಆತಂಕ ಹೋಯ್ತು ಅಂದರೆ ಅವನು ಕಾಲದ ಮಿತಿಯಲ್ಲಿರಲ್ಲ ಕಾಲವನ್ನು ಮೀರಿದ ಆಯಾಮದಲ್ಲಿರ್ತಾನೆ ಸಮಯ ಕಾಲ ಎಲ್ಲ ಅವನನ್ನು ಸ್ಪರ್ಶಿಸಲ್ಲ ಆದ್ರಿಂದ ಸ್ವಲ್ಪ ಕೆಲವರು ನಂದಿ ಕಿವಿಯಲ್ಲಿ ಮಾತಾಡ್ತಾರೆ ನೀವು ಸ್ವಲ್ಪ ಕಿವಿಗೊಡಬೇಕು ಏನು ಹೇಳ್ತಿದ್ದಾನೆ ಅಂತ ಗಮನಿಸಬೇಕು ನಂದಿ ಅರ್ಥ ಮಾಡ್ಕೊಂಡಿರೋದನ್ನ ನೀವು ಅರ್ಥ ಮಾಡಿಕೊಂಡ್ರೆ ದೇವಸ್ಥಾನದೊಳಗೆ ಹೋಗುವ ಮೊದಲು ನಂದಿಗೆ ಅರ್ಥ ಆಗಿರೋದು ನಿಮಗರ್ಥ ಆದ್ರೆ ಅವನ ಕಿವಿಯಲ್ಲಿ ಮಾತಾಡೋಲ್ಲ ನೀವು ಕಿವಿಗೊಡಬೇಕು ಅವನ ಹತ್ರ ಶಿವನಿಗೆ ಹಾಗೆ ಹಾಗೇಳು ಅನ್ನೋದಲ್ಲ ನೀವು ಕಿವಿಗೊಡಬೇಕು ಕಿವಿಗೊಟ್ಟು ನಿನಗೇನು ಅರ್ಥ ಆಗಿದೆ ಹೀಗೇಕ ಕೂತಿದೀಯಾ ಅಂದು ಅವನೇನಾದ್ರೂ ಹೇಳಿಬಿಟ್ರೆ ಚೆನ್ನಾಗಿರುತ್ತೆ ಆದ್ರೆ ನೀವು ಕಿವಿಗೊಟ್ರೆ ಜನರೆಲ್ಲ ನಿಮ್ಮನ್ನು ಮುಟ್ಟಾಳ ಅಂತ ಹೌದು ಯಾಕಂದ್ರೆ ಅವರ ಪ್ರಕಾರ ದೇವರಿಗೆ ದಿನ ನೀವು ಸಲಹೆ ಕೊಡಬೇಕು ಸುಮ್ಮನೆ ಬಾಯಿಮುಚ್ಚಿ ಗಮನಿಸಬೇಕು ಅಂತ ಗೊತ್ತಾಗಿಲ್ಲ ನೀವು ಹೇಳೋದು ಮುಖ್ಯವಾ ಸೃಷ್ಟಿಕರ್ತ ಹೇಳೋದು ಮುಖ್ಯವಾ ನಿಮ್ಮ ಮಾತು ಮುಖ್ಯವಾದ್ದ ಇಲ್ಲ ಸೃಷ್ಟಿ ಹೇಳೋದು ಮುಖ್ಯವಾದ್ದ ಹಾಗಾದರೆ ಬಾಯಿಮುಚ್ಚಿ ಸುಮ್ಮನೆ ಗಮನಿಸಬೇಕು ತಾನೆ ಅದನ್ನೇ ಮಾಡ್ತಿದ್ದಾನೆ ಅವನು ಬಹಳ ತೀವ್ರವಾದ ಜೀವ ಎಚ್ಚರದಿಂದಿದ್ದಾನೆ ಆದರೆ ಏನೂ ಉದ್ವೇಗ ಇಲ್ಲದೆ ಕೂತಿದ್ದಾನೆ ಹಾಗೆ ಕೂತ್ರೆ ಸಾಕು